ಆರೋಗ್ಯವನ್ನು ಪರಿಶೀಲಿಸುವ ಡಾಕ್ಟರ್ಗಳು ಗಮನಿಸುವ ಅಂಗಾಂಗಗಳಲ್ಲಿ ಕಣ್ಣು ನಾಲಿಗೆಯಂತೆ ಉಗುರುಗಳು ಸಹ ಒಂದಾಗಿದೆ. ಉಗುರುಗಳ ಕೆಲವು ಲಕ್ಷಣಗಳನ್ನು ಕಂಡು ತಕ್ಷಣ ದೇಹದ ಅನಾರೋಗ್ಯಕ್ಕೆ ಕಾರಣವಾಗಿರುವ ಅಂಶಗಳನ್ನು ಡಾಕ್ಟರ್ಗಳು ಹೇಳೋದಕ್ಕೆ ಈ ಉಗುರುಗಳು ನೆರವಾಗುತ್ತೆ. ಒಂದು ವೇಳೆ ರೋಗಿಗೆ ಗೊತ್ತೇ ಇಲ್ಲದೆ ಆವರಿಸಿರುವಂತಹ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ಕಾಯಿಲೆಯನ್ನು ಉಗುರುಗಳು ಹೇಳ್ತವೆ. ಒಟ್ಟಾರೆಯಾಗಿ ನಮ್ಮ ಆರೋಗ್ಯದ ಸ್ಥಿತಿಯನ್ನು ಸ್ಪಷ್ಟಪಡಿಸೋದಕ್ಕೆ ಕಣ್ಣು ನಾಲಿಗೆಯಂತೆ ಉಗುರುಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಉಗುರುಗಳು ಸಾಮಾನ್ಯ ಆಕಾರದಲ್ಲಿರದೆ ಬಣ್ಣದಲ್ಲಿ ಬದಲಾವಣೆ, ಒಂದೆಡೆ ಅಗತ್ಯಕ್ಕೂ ಹೆಚ್ಚು ದಪ್ಪವಾಗಿರೋದು, ಸೀಳುವುದು, ಪರೆ ಏಳುವುದು, ಕುಳಿ ಬೀಳುವುದು, ಎದ್ದು ಬರುವುದು ಮೊದಲಾದವು ಯಾಕೃತ್, ಮೂತ್ರಪಿಂಡಗಳ ವಿಫಲತೆ, ಹೃದಯದ ತೊಂದರೆ, ಶ್ವಾಸಕೋಶದ ತೊಂದರೆ, ರಕ್ತಹೀನತೆ, ಮಧುಮೇಹ ಮೊದಲಾದ ಕೆಲವು ಕಾಯಿಲೆಗಳ ಸೂಚನೆಯಾಗಿರುತ್ತೆ. ಆರೋಗ್ಯವಂತ ವ್ಯಕ್ತಿಗಳ ಉಗುರುಗಳು ಪ್ರತಿ ತಿಂಗಳು ಸುಮಾರು 3.5 ಮೀಟರ್ ಉದ್ದದಷ್ಟು ಬೆಳೆಯುತ್ತೆ. ಆದರೆ ಕೆಲವು ಔಷಧಿಗಳ ಅಡ್ಡಪರಿಣಾಮ, ಮಾನಸಿಕ ಆಘಾತ, ಪೋಷಕಾಂಶಗಳ ಕೊರತೆ, ವಯಸ್ಸಿನ ಮಹಿಮೆ ಮೊದಲಾದ ಈ ಬೆಳವಣಿಗೆಯಿಂದ ಇದು ಅಡ್ಡಿಯಾಗುತ್ತೆ. ಒಂದು ವೇಳೆ ನಿಮ್ಮ ಉಗುರು ಗಾತ್ರ, ಬಣ್ಣ, ಆಕಾರದಲ್ಲಿ ಯಾವುದಾದ್ರೂ ಬದಲಾವಣೆ ಕಂಡು ಬಂದ್ರೆ ತಕ್ಷಣವೇ ನಾವು ಡಾಕ್ಟರ್ಗಳನ್ನ ಭೇಟಿ ಮಾಡೋದೇ ತುಂಬಾ ಒಳ್ಳೇದು. ಹಾಗಾದ್ರೆ ನಿಮ್ಮ ಉಗುರು ಯಾವ ರೀತಿ ಇದೆ, ಅದರಿಂದ ಯಾವ ತೊಂದರೆ ಇರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ನಮ್ಮ ಉತ್ತಮ ಆರೋಗ್ಯಕ್ಕಾಗಿ, ಆದ್ದರಿಂದ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಳದಿ ಉಗುರುಗಳು. ಒಂದು ವೇಳೆ ಉಗುರುಗಳ ಬಣ್ಣ ಹಳದಿಯಾಗಿದ್ರೆ, ಗರಿಗೆರೆಯಾಗಿದ್ದು ದಪ್ಪನಾಗಿದ್ರೆ, ಇದು ಶಿಲೀಂಧ್ರದ ಸೋಂಕನ್ನು ಪ್ರಕಟಿಸುತ್ತೆ. ಕೆಲವೊಂದು ಥೈರಾಯ್ಡ್ ಗ್ರಂಥಿಯ ತೊಂದರೆ, ಮಧುಮೇಹ, ಶ್ವಾಸ ಸಂಬಂಧಿ ತೊಂದರೆಗಳು, ಲೈಂಗಿಕ ಕಾಯಿಲೆಯಾದ ಸೋರಿಯಾಸಿನಂತಹ ಕಾಯಿಲೆಗಳು ಹಳದಿ ಉಗುರುಗಳು ಇದ್ದರೆ ಕಾಣಬರುತ್ತೆ. ಆದ್ದರಿಂದ ಡಾಕ್ಟರ್ಗಳನ್ನು ಭೇಟಿ ಮಾಡೋದು ತುಂಬ ಉತ್ತಮ. ಒಣ, ಸೀಳಿದ ಅಥವಾ ಸುಲಭವಾಗಿ ತುಂಡಾಗುವ ಉಗುರುಗಳು. ಒಂದು ವೇಳೆ ನೀವು ಸತತವಾಗಿ ಕೃತಕ ರಾಸಾಯನಿಕಗಳಿಗೆ ಅವಲಂಬಿತವಾದರೆ ಅಥವಾ ಆರ್ದ್ರತೆ ಅತಿ ಕಡಿಮೆ ಇರುವ ಒಣ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ರೆ ಈ ತೊಂದರೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಇದನ್ನು ಬಿಟ್ಟರೆ ನಿಮ್ಮ ಉಗುರುಗಳು ಒಣಗಿದ್ರೆ, ಸೀಳ್ಕೊಂಡಿದ್ರೆ, ಸುಲಭವಾಗಿ ತುಂಡಾಗ್ತಾ ಇದ್ರೆ ಇದು ಶಿಲೀಂಧ್ರದ ಸೋಂಕು, ಥೈರಾಯ್ಡ್ ಗ್ರಂಥಿಯ ರೋಗಗಳಿಗೆ ಅತಿ ಹತ್ತಿರದಲ್ಲಿ ಇರುತ್ತೆ ಅಂತ ಒಂದು ಅರ್ಥವಾಗುತ್ತೆ. ಮುಂದೆ ಬಾಗಿರುವ ಉಗುರುಗಳು. ಉಗುರುಗಳು ಬೆಳೆದ ಬಳಿಕ ಅಂಚುಗಳಲ್ಲಿ ಕೊಂಚವೇ ನೇರವಾಗಿ ಹೊರಬರುವಷ್ಟಿರಬೇಕು. ಇದು ನಮ್ಮ ಆರೋಗ್ಯದ ಲಕ್ಷಣ. ಆದರೆ ಕೆಲವೊಮ್ಮೆ ಇದು ಕೆಳಮುಖವಾಗಿ ಬಾಗಿ ಬೆರಳಿನ ತುದಿಯನ್ನು ಆವರಿಸುವಂತೆ ಮುಂದುವರಿಯುತ್ತೆ. ಇದು ರಕ್ತದಲ್ಲಿನ ಆಮ್ಲಜನಕ ಕೊರತೆಗೆ ಸ್ಪಷ್ಟ ಲಕ್ಷಣವಾಗಿರುತ್ತೆ. ಕೆಲವೊಮ್ಮೆ ಇದು ಶ್ವಾಸಕೋಶದ ಕಾಯಿಲೆ, ಹೃದ್ರೋಗ, ಕರುಳಿನಲ್ಲಿ ಉರಿ, ಮೂತ್ರಪಿಂಡಗಳ ಕಾಯಿಲೆ ಮತ್ತು ಮಾರಣಾಂತಿಕ ಏಡ್ಸ್ ಕಾಯಿಲೆಗೆ ಕೆಲವು ಲಕ್ಷಣಗಳು ಇದಾಗಿರುತ್ತೆ. ಆದ್ದರಿಂದ ಇಂಥವರು ಕೂಡಲೇ ಡಾಕ್ಟರ್ಗಳನ್ನು ಭೇಟಿ ಮಾಡೋದು ತುಂಬಾ ಸೂಕ್ತ. ಉಗುರುಗಳಲ್ಲಿ ನಮಗೆ ಕಾಣಿಸುವ ಬಿಳಿ ಚುಕ್ಕೆಗಳು. ಚಿಕ್ಕಂದಿನಲ್ಲಿ ಆಕಾಶದಲ್ಲಿ ಹಂಸಗಳು ಹಾರಾಡುತ್ತಾ ಹೋದಾಗ ನಾವೆಲ್ಲ ಬೆರಳುಗಳನ್ನ ಕೈ ಮೇಲಕ್ಕೆತ್ತಿ ಹಾರಾಡಿ ಆಕಾಶಕ್ಕೆ ತೋರಿಸ್ತಾ ಇದ್ವಿ. ಹೀಗೆ ಮಾಡೋದ್ರಿಂದ ಹಂಸ ಉಗುರುಗಳಲ್ಲಿ ಮೊಟ್ಟೆ ಇಡುತ್ತೆ ಅನ್ನುವ ಒಂದು ನಂಬಿಕೆ ಸಹ ಇತ್ತು. ಕೆಲವೊಂದು ಜನಕ್ಕೆ ಉಗುರುಗಳಲ್ಲಿ ಕೆಲವು ದಿನಗಳ ಕಾಲ ಬಿಳಿ ಮಚ್ಚೆಗಳು ಕಾಣಿಸಿಕೊಳ್ಳುತ್ತೆ, ಕೆಲವು ದಿನಗಳ ಕಾಲ ಅದು ಮಾಯವಾಗುತ್ತೆ. ಹೀಗೆ ಬಂದವರಿಗೆ ಅದೃಷ್ಟ ಅಂತ ನಂಬುತ್ತಾರೆ. ಅಂತಹ ವಿದ್ಯಾರ್ಥಿಗಳಾದ್ರೆ ಅತಿ ಹೆಚ್ಚು ಅಂಕ ಸಿಗುತ್ತೆ ಅನ್ನುವ ಮೂಢನಂಬಿಕೆ ಈಗಲೂ ಸಹ ಇದೆ. ಆದರೆ ವಾಸ್ತವವಾಗಿ ಈ ಚುಕ್ಕೆಗಳು ಅಥವಾ ಮೊಟ್ಟೆಗಳು ಬೆರಳಿಗೆ ಆದಂತಹ ಏಟು ಮತ್ತು ಶಿಲೀಂಧ್ರದ ಸೋಂಕನ್ನ ಸೂಚಿಸುತ್ತೆ. ಉಗುರುಗಳು ಚಮಚದ ಆಕೃತಿಯನ್ನು ಪಡೆದಿರುವುದು, ಅಂದರೆ ಸ್ಪೂನ್ ಆಕಾರವನ್ನು ಪಡೆದಿರೋದು. ಒಂದು ವೇಳೆ ಉಗುರು ಬೆಳೆಯುತ್ತಾ ಮೇಲ್ಮುಖವಾಗಿ ಎದ್ದು ಬಿಟ್ರೆ ಇದು ಚಿಕ್ಕ ಚಮಚದ ರೂಪ ಪಡೆಯುತ್ತೆ. ಇದು ಕಬ್ಬಿಣದ ಕೊರತೆ ಸ್ಪಷ್ಟ ಸಂಕೇತವಾಗಿರುತ್ತೆ ಅಥವಾ ಹೃದಯ ಕಾಯಿಲೆ ಅಥವಾ ಥೈರಾಯ್ಡ್ ಗ್ರಂಥಿಯ ಅತಿ ಹೆಚ್ಚಿನ ಕಾಯಿಲೆಯ ಲಕ್ಷಣವಾಗಿರುತ್ತೆ. ಆದ್ದರಿಂದ ಕೂಡಲೇ ಡಾಕ್ಟರ್ಗಳನ್ನು ಭೇಟಿ ಮಾಡೋದು ತುಂಬಾನೇ ಮುಖ್ಯ. ಉಗುರಿನ ಬಣ್ಣ ಗಾಢವಾಗಿರುವುದು. ಒಂದು ವೇಳೆ ಬಣ್ಣ ಗಾಢ ಕಪ್ಪು ಅಥವಾ ಗಾಢ ಕಂದು ಬಣ್ಣಕ್ಕೆ ತಿರುಗಿದ್ರೆ ಇದು ಮೆಲನೋಮಾ ಅಥವಾ ಚರ್ಮದ ಕ್ಯಾನ್ಸರ್ನ ಸಂಕೇತವಾಗಿರುತ್ತೆ. ತಡ ಮಾಡದೆ ವೈದ್ಯರನ್ನ ಭೇಟಿ ಮಾಡೋದು ತುಂಬಾನೇ ಮುಖ್ಯ. ಕುಳಿ ಬೀಳುವುದು. ಒಂದು ವೇಳೆ ಉಗುರಿನ ಮೇಲ್ಭಾಗ ಕೊಂಚವೇ ಕುಳಿದಂತೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕುಳಿಗಳು ಬಿದ್ದಿದ್ರೆ ಇದು ಸೋರಿಯಾಸಿಸ್ ಎಂಬ ಚರ್ಮ ವ್ಯಾಧಿಯ ಲಕ್ಷಣಗಳಾಗಿರುತ್ತೆ ಅಥವಾ ಚರ್ಮ ಅಥರ ಉಗುರನ್ನು ಬೆಳೆಸುವ ಅಂಗಾಂಗಗಳ ತೊಂದರೆಯಾಗಿರುತ್ತೆ. ಆದ್ದರಿಂದ ಕೂಡಲೇ ನೀವು ಡಾಕ್ಟರ್ಗಳನ್ನು ಭೇಟಿ ಮಾಡೋದು ತುಂಬಾನೇ ಮುಖ್ಯ. ನೀಲ ಗೀರುಗಳು. ಸಾಮಾನ್ಯವಾಗಿ ವಯಸ್ಸಾದಂತೆ ಉಗುರುಗಳಲ್ಲಿ ನೇರವಾದ ಗುರುತುಗಳು ಮೂಡುತ್ತೆ. ಸಾಮಾನ್ಯವಾಗಿ ಇದು ಪೌಷ್ಟಿಕಾಂಶಗಳ ಕೊರತೆಯನ್ನು ಪ್ರಕಟಿಸುತ್ತೆ. ವಿಶೇಷವಾಗಿ ಮೆಗ್ನಾಶಿಯಂ ಅಥವಾ ವಿಟಮಿನ್ B12ನ ಕೊರತೆ ಇದಕ್ಕೆ ಕಾರಣವಾಗಿರುತ್ತೆ. ಆದ್ದರಿಂದ ವಿಟಮಿನ್ B12 ಮತ್ತು ಮೆಗ್ನಾಶಿಯಂ ಸಿಗುವಂತಹ ಪೌಷ್ಟಿಕಾಂಶಗಳನ್ನು ನಾವು ನಮ್ಮ ದೇಹಕ್ಕೆ ನೀಡಬೇಕಾಗುತ್ತೆ.
ಅಡ್ಡಗೀರುಗಳು. ಉಗುರುಗಳಲ್ಲಿ ಅಡ್ಡಗೀರುಗಳು ಇದ್ರೆ ಇದು ಮಧುಮೇಹಿಗಳಲ್ಲಿ ಸಾಮಾನ್ಯವಾಗಿ ಮಧುಮೇಹ ಹೆಚ್ಚಾಗಿದೆ ಅನ್ನುವ ಒಂದು ಸೂಚನೆ ಆಗಿರುತ್ತೆ. ಇದನ್ನ ಬಿಟ್ರೆ ಸತುವಿನ ಕೊರತೆ, ರಕ್ತ ಪರಿಚಲನೆಯ ಕಾಯಿಲೆ ಅಥವಾ ಸೋರಿಯಾಸಿಸ್ ಚರ್ಮ ವ್ಯಾಧಿಯ ಲಕ್ಷಣ ಆಗಿರಬಹುದು. ಆದ್ದರಿಂದ ಕೂಡಲೇ ಇಂಥವರು ಡಾಕ್ಟರ್ಗಳನ್ನ ಭೇಟಿ ಮಾಡೋದು ತುಂಬಾನೇ ಮುಖ್ಯ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಉಗುರುಗಳು ಹೇಳುವ ಆರೋಗ್ಯದ ರಹಸ್ಯದ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.